ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಾನು ವೀಣಾ ಪೂಜಾರಿ ಉಗ್ರ ಶಾರಿಕ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಧರ್ಮಾಂಧತೆಯ ತುತ್ತ ತುದಿಯಲ್ಲಿದ್ದ ಉಗ್ರ ಶಾರಿಕ್ ಉಗ್ರ ಶಾರಿಕ್ನ ಕುರಿತಾಗಿ ಒಂದೊಂದೇ ಮಾಹಿತಿಗಳು ಬೆಚ್ಚಿ ಬೀಳಿಸುವಂತಹ ಎಕ್ಸ್ಕ್ಲೂಸಿವ್ ವಿಚಾರಗಳು ಬಯಲಾಗ್ತಾನೆ ಇದೆ ಧರ್ಮಾಂಧತೆಯ ತುತ್ತ ತುದಿಯಲ್ಲಿದ್ದ ಉಗ್ರ ಶಾರಿಕ್ ಶಾರಿಕ್ ಪೆನ್ ಡ್ರೈವ್ ನಲ್ಲಿ ಜಿಹಾದಿ ಫೋಟೋಗಳೇ ಇತ್ತು ಶಾರಿಕ್ ಪೆನ್ ಡ್ರೈವ್ ಅನ್ನು ಪರಿಶೀಲನೆ ಮಾಡಿದಂತಹ ಪೊಲೀಸರಿಗೆ ಸಿಕ್ಕಂತಹ ಎಕ್ಸ್ಕ್ಲೂಸಿವ್ ವಿಚಾರ ಶಾರಿಕ್ ಪೆನ್ ಡ್ರೈವ್ ನಲ್ಲಿ ಜಿಹಾದಿ ಫೋಟೋಗಳೇ ಇತ್ತು ಅನ್ನುವಂತದ್ದು ಶರಿಯಾ ಕಾನೂನನ್ನು ಫಾಲೋ ಮಾಡ್ತಾ ಇದ್ದ ಶಾರಿಕ್ ಮನೆಯವರಿಗೆ ಮನರಂಜನೆಯನ್ನೇ ದೂರ ಮಾಡಿದ್ದ ಮನೆಯಲ್ಲಿ ಟಿವಿ ಹಾಕಿದ್ದಕ್ಕೆ ಕೇಬಲ್ ಕಟ್ ಮಾಡಿಸಿದ್ದ ಮನೆಯವರಿಗೆ ಮನರಂಜನೆಯನ್ನೇ ದೂರ ಮಾಡಿದ್ದ ಉಗ್ರ ಶಾರಿಕ್ ಮನೆಯಲ್ಲಿ ಟಿವಿ ಆ ಟಿವಿಗೆ ಕೇಬಲ್ ಕನೆಕ್ಷನ್ ಇತ್ತು ಆ ಕೇಬಲ್ ಅನ್ನೇ ಕಟ್ ಮಾಡಿಸಿದ್ದ ಈ ಉಗ್ರ ಶಾರಿಕ್ ದೇವರಿಗಾಗಿ ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಂತೆ ಉಗ್ರ ಶಾರಿಕ್ ದೇವರ ಹೆಸರಲ್ಲೇ ಈ ಜೀವ ಸವೆಸಬೇಕು ಎಂಬ ನಿಲುವನ್ನ ತಳೆದಿದ್ದ ಮಗನ ವರ್ತನೆ ನೋಡಿ ದೇವರ ದಾಸನಾಗಿದ್ದಾನೆ ಅಂತ ಅಂದುಕೊಂಡಿದ್ರು ಮನೆಯವರು ದೇವರಿಗಾಗಿ ಬಂದಿದ್ದೇನೆ ದೇವರ ಹೆಸರಿನಲ್ಲೇ ಈ ಜೀವವನ್ನ ಸವೆಸ್ತೇನೆ ಅನ್ನುವಂತಹ ನಿಲುವನ್ನ ನೋಡಿದಂತಹ ಕುಟುಂಬಸ್ಥರು ಮಗನ ವರ್ತನೆ ಕಂಡು ದೇವರ ದಾಸನಾಗಿರಬಹುದು ಅಂತ ತಪ್ಪು ಕಲ್ಪನೆಯಲ್ಲಿದ್ದರು ಈಗ ಪೊಲೀಸರಿಂದ ಸಿಕ್ತಾ ಇರೋ ಒಂದೊಂದೇ ವಿಚಾರವನ್ನ ನೋಡ್ತಾ ಹೋದ್ರೆ ಆತ ಶರಿಯಾ ಕಾನೂನನ್ನ ಫಾಲೋ ಮಾಡ್ತಾ ಇದ್ದ ದೇವರಿಗಾಗಿ ಬಂದಿದ್ದೇನೆ ದೇವರ ಹೆಸರಿನಲ್ಲೇ ಜೀವವನ್ನ ಸವೆಸ್ತೇನೆ ಅನ್ನುವ ನಿಲುವನ್ನ ತಳೆದಿದ್ದ ಶಾರಿಕ್ ಮೊಬೈಲ್ ನಲ್ಲಿ ಬೆಚ್ಚಿ ಬೀಳಿಸೋ ಸಂಗತಿ ಶಾರಿಕ್ ಮೊಬೈಲ್ ನಲ್ಲಿ 500 ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋ ಇತ್ತು ಶಾರಿಕ್ ಮೊಬೈಲ್ ನಲ್ಲಿ ಬೆಚ್ಚಿ ಬೀಳಿಸುವಂತಹ ವಿಚಾರಗಳು ಪೊಲೀಸರಿಗೆ ತಿಳಿದಿದೆ 500 ಕ್ಕೂ ಅಧಿಕ ಅಶ್ಲೀಲ ವಿಡಿಯೋ ಇತ್ತು ಈ ವಿಡಿಯೋ ಮೂಲಕನೇ ಯುವಕರಿಗೆ ಶಾರಿಕ್ ಗಾಳ ಹಾಕ್ತಾ ಇದ್ದ ವಿಡಿಯೋಗಳನ್ನು ಮುಸ್ಲಿಂ ಯುವಕರಿಗೆ ಕಳಿಸ್ತಾ ಇದ್ದಂತೆ ಶಾರಿಕ್ ಅಶ್ಲೀಲ ವಿಡಿಯೋವನ್ನು ಯುವಕರಿಗೆ ತೋರಿಸ್ತಾ ಇದ್ದ ವಿಡಿಯೋ ಬಳಿಕ ಉಗ್ರರ ವಿಡಿಯೋ ತೋರಿಸ್ತಾ ಇದ್ದ ಸ್ನೇಹ ಬೆಳೆಸಿ ಅವರ ಜೊತೆ ತನ್ನ ಉಗ್ರ ಕೃತ್ಯಕ್ಕೆ ಆ ಯುವಕರನ್ನ ಸೆಳಿತಾ ಇದ್ದ ತನ್ನಂತೆ ಉಗ್ರ ಚಟುವಟಿಕೆಯ ಅಮಲು ಏರಿಸ್ತಾ ಇದ್ದ ಈ ಉಗ್ರ ಶಾರಿ 100 ಕ್ಕೂ ಹೆಚ್ಚು ಯುವಕರನ್ನ ಉಗ್ರ ಬಲೆಗೆ ಬೀಳಿಸಿದ್ದ 40 ಯುವಕರಿಗೆ ಟ್ರೈನಿಂಗ್ ಕೂಡ ಕೊಟ್ಟಿದ್ದ ಎಲ್ಲ ವಿಚಾರಗಳು ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ ಬಾಂಬ್ ತಯಾರಿ ಸ್ಫೋಟ ಸ್ಥಳದ ಆಯ್ಕೆಯ ಬಗ್ಗೆ ಕಂಪ್ಲೀಟ್ ತರಬೇತಿ ಎಲ್ಲವನ್ನೂ ಕೂಡ ಐಸಿಸ್ ಉಗ್ರರಂತೆ ತರಬೇತಿಯನ್ನು ಕೊಡ್ತಾ ಇದ್ದ ಶಾರಿಕ್ ಶಾರಿಕ್ನ ಉಗ್ರ ರಹಸ್ಯವನ್ನ ತಿಳಿದ ಪೊಲೀಸರಿಗೆನೇ ಈಗ ಶಾಕ್ ಆಗಿದೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತ್ ಉಗ್ರ ಶಾರಿಕ್ನ ಕುರಿತಾಗಿ ದಿನವೂ ಕೂಡ ಒಂದೊಂದೇ ಸ್ಫೋಟಕ ವಿಚಾರಗಳು ತಿಳಿದು ಬರ್ತಾ ಇದೆ ಈಗ ಸದ್ಯಕ್ಕೆ ಸಿಗ್ತಾ ಇರುವ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ಕೊಡೋದಾದ್ರೆ ವೀಣಾ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತೆ ಸಾಕಷ್ಟು ಆ ವಿಡಿಯೋಗಳು ಆತನ ಮೊಬೈಲ್ ನಲ್ಲಿ ಸಿಕ್ಕಿರುವಂತದ್ದು ಆ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಮತ್ತು ಆತನ ಪೆನ್ ಡ್ರೈವ್ ನಲ್ಲಿ ಸಿಕ್ಕಂತಹ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ಬಹಳಷ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಆತನ ಆ ಫೋಟೋದ ವಿಡಿಯೋ ಪೆನ್ ಡ್ರೈವ್ ನಲ್ಲಿ ಆಗಿರ್ಬೋದು ಅಥವಾ ಆತನ ಮೊಬೈಲ್ ನಲ್ಲಿ ಆಗಿರ್ಬೋದು, ಒಂದಷ್ಟು ಜಿಹಾದಿಗೆ ಸಂಬಂಧಪಟ್ಟಂತ ವಿಡಿಯೋಗಳು, ಜಿಹಾದಿಗೆ ಸಂಬಂಧಪಟ್ಟಂತ ಫೋಟೋಗಳು ಸಿಕ್ಕಿದೆ. ಅದರ ಜೊತೆಗೆ ಆ ಬೇರೆ ಬೇರೆ ಅಂದ್ರೆ ಆತ ಜಿಹಾದಿ ಕೃತ್ಯಗಳಿಗೆ ಸಂಬಂಧಪಟ್ಟಂತ, ಅದು ಶರಿಯತ್ ಆಗಿರ್ಬೋದು, ಅದರ ಜೊತೆಗೆ ಇಸ್ಲಾಮಿಕ್ ರಾಷ್ಟ್ರದ ಕಲ್ಪನೆಯನ್ನು ಐಸಿಸ್ ಸಂಘಟನೆ ಏನು ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಡಿಯೋಗಳು ಕೂಡ ಸಿಕ್ಕಿದೆ. ಹಾಗಾಗಿ ಈ ಎಲ್ಲದರ ನಿಟ್ಟಿನಲ್ಲಿ ಅಥವಾ ಅದರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು 50 GB ಬೇರೆ ಬೇರೆ ಪೆನ್ ಡ್ರೈವ್ ಗಳಲ್ಲಿ 50 GB ಮಾಹಿತಿಗಳು ಆತನ ಪೆನ್ ಡ್ರೈವ್ ಗಳಲ್ಲಿ ಸಿಕ್ಕಿದ್ರೆ, ಅದು ಮೈಸೂರು ಮತ್ತು ಮಂಗಳೂರು ಬೇರೆ ಬೇರೆ ಶಿವಮೊಗ್ಗದ ತೀರ್ಥಹಳ್ಳಿ ಸೇರಿದಂತೆ ಬೇರೆ ಬೇರೆ ಕಡೆಗಳಿಂದ ಪೊಲೀಸ್ ಈಗಾಗಲೇ ವಶಕ್ಕೆ ಪಡೆದಂತ ವಿಚಾರಗಳು. ಅದರ ಜೊತೆಗೆ ಆತ ಏನು ಮನೆಯಲ್ಲೂ ಕೂಡ ಅದೇ ರೀತಿಯಾಗಿ ಇದ್ದ, ಆತನ ವರ್ತನೆಗಳು ಕೂಡ ಈ ರೀತಿ ಅಂದ್ರೆ ಶರಿಯತ್ತನ್ನ
ಪಾಲನೆ ಮಾಡಬೇಕು ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಯಾವುದು ಹರಾಮ್ ಅಲ್ಲ ಯಾವುದು ಹರಾಮ್ ಆಗುತ್ತೆ ಅನ್ನುವಂತದರ ಬಗ್ಗೆ ಏನಾತ ಮಾತಾಡ್ತಿದ್ದ ಈ ಎಲ್ಲದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಇದೆ ಹಾಗಾಗಿ ಪೊಲೀಸರು ಮೊದಲನೇದಾಗಿ ಆತನ ಬಾತ ಸಂಗ್ರಹಿಸಿಟ್ಟದಂತ ವಿಡಿಯೋ ಫುಟೇಜ್ ಗಳ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಯಾಕಂದ್ರೆ ಆತನಲ್ಲಿ ಸಿಕ್ಕಂತ ಮೊಬೈಲ್ ನಲ್ಲಿ ಸಿಕ್ಕಂತ ಸೆಕ್ಸ್ ವಿಡಿಯೋಗಳು ಕೂಡ ಅದೇ ಕಾರಣಕ್ಕಾಗಿ ಬಳಕೆ ಆಗ್ತಿತ್ತು ನಿನ್ನೆವರೆಗೂ ಕೂಡ ಆತ ಸೆಕ್ಸ್ ವಿಡಿಯೋಗಳನ್ನು ಯಾಕೆ ಬಳಕೆ ಮಾಡ್ತಾ ಇದ್ದ ಅನ್ನುವಂತದರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ರು ಆದ್ರೆ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಆತ ಅದನ್ನ ತನ್ನ ಒಂದಷ್ಟು ಜನರಿಗೆ ಕಳುಹಿಸಿಬಿಟ್ಟು ಒಂದಷ್ಟು ಮುಸ್ಲಿಂ ಯುವಕರನ್ನ ತನ್ನ ಕೃತ್ಯಗಳಿಗೆ ತೊಡಗಿಸಿಕೊಳ್ಳೋಕೆ ಪ್ರೇರೇಪಣೆಯನ್ನು ನೀಡ್ತಾ ಇದ್ದ ಅದರ ಜೊತೆಗೆ ಆ ವಿಡಿಯೋಗಳನ್ನು ಮೊದಲಾಗಿ ಕಳಿಸಿ ಮುನ್ನುಡಿಯಷ್ಟೇ ಇಡ್ತಾ ಇದ್ದ ಆ ನಂತರ ಅವರಿಗೆ ಉಗ್ರ ಚಟುವಟಿಕೆ ವಿಡಿಯೋಗಳು ಐಸಿಸ್ ಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಕಳಿಸ್ತಾ ಇದ್ದ ಹಾಗಾಗಿ ಈ ಬಗ್ಗೆ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಒಟ್ಟು ಇಡೀ ಪ್ರಕರಣ ಆಗ್ತಾ ಈಗ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತದ್ದು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾನೆ ಆತನ ವೆಂಟಿಲೇಟರ್ ಅನ್ನು ಕೂಡ ತೆಗೆಯಲಾಗಿದೆ ಆದರೆ ಮುಂದಿನ ದಿನಗಳಲ್ಲಿ ಆತ ಈಗ ವೆಂಟಿಲೇಟರ್ ತೆಗೆದ ನಂತರ ಪೊಲೀಸರ ತನಿಖೆ ನಡೆಯುತ್ತೆ ಪೊಲೀಸರ ತನಿಖೆಗೆ ಆತ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾನೆ ಪೊಲೀಸರ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಾನೆ ವಿಚಾರಣೆಯಲ್ಲಿ ಸ್ಪಂದಿಸ್ತಾನೆ ಅನ್ನುವಂಥದ್ದನ್ನು ನೋಡ್ಬೇಕು ಆದ್ರೆ ಬಹುತೇಕವಾಗಿ ಪ್ರಕರಣ ರಾಷ್ಟ್ರೀಯ ತನಿಖಾ ದಳದ ವ್ಯಾಪ್ತಿಗೆ ಹೋಗಿರುವಂತದ್ದು ಎನ್ಐಎ ಮುಂದಿನ ದಿನಗಳಲ್ಲಿ ಎನ್ಐಎ ಒಂದು ತನಿಖೆಯನ್ನ ಮಾಡುತ್ತೆ ಎನ್ಐಎ ಈಗಾಗಲೇ ಎಫ್ಐಆರ್ ಕೂಡ ನಾಳೆ ಅಥವಾ ನಾಡಿದ್ರಲ್ಲಿ ಒಂದು ಎಫ್ಐಆರ್ ದಾಖಲಾಗುತ್ತೆ ಎನ್ಐಎ ಅಧಿಕಾರಿಗಳ ತಂಡ ಕೂಡ ಮಂಗಳೂರಲ್ಲಿ ಬೀಡುಬಿಟ್ಟಿರುವಂತದ್ದು ಹಾಗಾಗಿ ಒಂದೆರಡು ದಿನದಲ್ಲಿ ಅವರು ಬಹುತೇಕವಾಗಿ ಇಡೀ ಪ್ರಕರಣದ ದಾಖಲೆಗಳನ್ನ ಮತ್ತು ಮಂಗಳೂರಿನಲ್ಲಿ ದಾಖಲಾದಂತ ಎಫ್ಐಆರ್ ಪ್ರತಿಗಳನ್ನ ವಶಕ್ಕೆ ಪಡೀತಾರೆ ಆ ಬಳಿಕ ಅವನನ್ನ ಸ್ಥಳೀಯ ಪೊಲೀಸರಿಗೆ ವಿಚಾರಣೆ ಮಾಡೋದಕ್ಕೆ ಬಹುಶಃ ಬರೋದಿಲ್ಲ ಬಹುತೇಕವಾಗಿ ಎನ್ಐಎ ಈ ಪ್ರಕರಣದ ವಿಚಾರಣೆ ನಡೆಸಬಹುದು ಅಥವಾ ಸಂಪೂರ್ಣವಾಗಿ ಗುಣಮುಖರಾಗಿ ವೈದ್ಯರು ಎನ್ಒಸಿಯನ್ನು ಕೊಟ್ಟ ಬಳಿಕ ಆತನನ್ನು ನೇರವಾಗಿ ದೆಹಲಿ ಅಥವಾ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅವರ ಕಚೇರಿಗಳಲ್ಲಿ ವಿಚಾರಣೆ ನಡೆಸುವಂತ ಸಾಧ್ಯತೆ ಇರುವಂತದ್ದು ಹಾಗಾಗಿ ಆತನಲ್ಲಿ ಸಿಕ್ಕಂತ ಸದ್ಯದ ಟೆಕ್ನಿಕಲ್ ಎವಿಡೆನ್ಸ್ ಗಳಂತೆ ಏನಿದೆ ಅದೆಲ್ಲವನ್ನ ಕೂಡ ಮಂಗಳೂರು ಪೊಲೀಸರು ಎನ್ಐಎ ಜೊತೆಗೂ ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಎನ್ಐಎ ಜೊತೆಗೆ ರಾಷ್ಟ್ರೀಯ ತನಿಖಾ ದಳ ಒಂದಷ್ಟು ಎನ್ಕ್ರಿಪ್ಟೆಡ್ ಆಗಿರುವಂತದ್ದು ಮತ್ತು ಒಂದಷ್ಟು ರಹಸ್ಯವಾಗಿ ಡಾರ್ಕ್ ವೆಬ್ ನ ಮೂಲಕ ಅತ್ಯನ್ನು ಮಾಡ್ತಾ ಇದ್ದ ಅದೆಲ್ಲವನ್ನ ಕೂಡ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಬಗ್ಗೆ ಗಮನವನ್ನ ಹರಿಸ್ತಾ ಆಗ್ತಾ ಇದೆ ಭರತ್ ಇದ್ರ ಜೊತೆಗೆ ಈಗ ಬಯಲಾದಂತಹ ಮೊಬೈಲ್ ಸೀಕ್ರೆಟ್ ನಲ್ಲಿ ಏನು ವಿಚಾರಗಳು ತಿಳಿದು ಬರ್ತಾ ಇದೆಯೋ ಸುಮಾರು 100 ಯುವಕರಿಗೆ ಗಾಳ ಹಾಕಿದ್ದ ಅದರಲ್ಲಿ 40 ಯುವಕರನ್ನ ಅವರಿಗೆ ಟ್ರೈನಿಂಗ್ ಕೂಡ ಮಾಡಿದ್ದ ಅನ್ನುವಂಥದ್ದು ಸೊ ಹೀಗಿದ್ದಾಗ ಆ 40 ಯುವಕರು ಯಾರು ಅವರು ನಿಜಕ್ಕೂ ಕೂಡ ಈ ಉಗ್ರ ಚಟುವಟಿಕೆಯಲ್ಲಿ ತೊಡಕೊಳ್ಬೇಕು ಅನ್ನುವಂತಹ ಅಮಲ್ನಲ್ಲಿ ಇದ್ದಾರಾ ಅದು ಕೂಡ ಪತ್ತೆ ಹಚ್ಚುವಂಥದ್ದು ಬಹಳ ಮುಖ್ಯ ಅಲ್ವಾ ವೀಣಾ ಹೌದು ನಿಜಕ್ಕೂ ಯಾಕಂದ್ರೆ 40 ಯುವಕರು ಯಾರು ಅನ್ನುವಂಥದ್ದನ್ನ ಪೊಲೀಸರು ಅಗತ್ಯವಾಗಿ ಪತ್ತೆ ಹಚ್ಚಬೇಕು ರಾಷ್ಟ್ರೀಯ ತನಿಖಾ ದಳ ಕೂಡ ಇದರ ಬಗ್ಗೆ ಗಮನ ಹರಿಸ್ತಾ ಇದೆ ಯಾಕಂದ್ರೆ ಈ ರೀತಿಯ ಪ್ರಕರಣಗಳು ಬಂದಂತ ಸಮಯದಲ್ಲಿ ಸಹಜವಾಗಿ ಮುಂದಿನ ದಿನಗಳಲ್ಲಿ ಇಂಥವರು ಇನ್ನಷ್ಟು ಉಗ್ರವಾಗಿ ಬೆಳೆಯುವಂತ ಸಾಧ್ಯತೆ ಇದೆ ಒಬ್ಬ ಶಾರಿಕ್ ಸಿಕ್ಕಾಕೊಂಡಿರ್ಬೋದು ಆತನ ಪ್ಲಾನ್ ಫ್ಲಾಪ್ ಆಗಿರ್ಬೋದು ಬಾಂಬ್ ಅವನು ಇಡಬೇಕಾದಂತ ಟಾರ್ಗೆಟ್ ರೀಚ್ ಆಗದೆ ಬೇರೊಂದು ಜಾಗದಲ್ಲಿ ಬ್ಲಾಸ್ಟ್ ಆಗಿರ್ಬೋದು ಆದ್ರೆ ಉಳಿದವರು ಅವರ ಮನಸ್ಥಿತಿಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಅವರು ಇಲ್ಲಿ ಅವರು ಯಾವ ಜಾಗದವರು ಎಂಥವರನ್ನ ಈತ ತನ್ನ ಬಳಗಿ ಬೀಳಿಸಿದ್ದ ಮತ್ತು ಎಂಥವರಿಗೆ ಯಾವ ರೀತಿಯಾದಂತಹ ಟ್ರೈನಿಂಗ್ ಗಳನ್ನ ಅಥವಾ ಸಂದೇಶಗಳನ್ನ ಹರಿದಾಡಿಸಿ ಅವರ ಮನಸ್ಸಿನಲ್ಲಿ ಧರ್ಮದ ಅಮಲು ಜೊತೆಗೆ ಇಸ್ಲಾಮಿಕ್ ರಾಷ್ಟ್ರದ ಕಲ್ಪನೆಯನ್ನ ಅಥವಾ ಯಾವ ರೀತಿಯಾಗಿ ಬಿತ್ತಿದ್ದ ಅನ್ನುವಂಥದ್ರ ಬಗ್ಗೆ ಕೂಡ ನೋಡ್ಬೇಕಾಗುತ್ತೆ ಹಾಗಾಗಿ ರಾಷ್ಟ್ರೀಯ ತನಿಖಾ ದಳ ಮತ್ತು ಮಂಗಳೂರು ಪೊಲೀಸರು ಆ ಒಂದು ನಂಬರ್ ಗಳನ್ನ ಅಂದ್ರೆ ಯಾಕಂದ್ರೆ ಒಂದಷ್ಟು ಕೋಡ್ ವರ್ಡ್ ಗಳ ಮೂಲಕ ಆತ ಸಂದೇಶಗಳನ್ನ ಕಳಿಸಿದ್ದಾನೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ ಹಾಗಾಗಿ ಆ ನಂಬರ್ ಗಳನ್ನ ಟ್ರ್ಯಾಕ್ ಮಾಡಿ ಆ ನಂಬರ್ ಗಳ ಆಧಾರದ ಮೇಲೆ ಅವ್ರು ಯಾರು ಅನ್ನುವಂಥದ್ದನ್ನ ಪತ್ತೆ ಮಾಡುವಂತ ಕೆಲಸಗಳಾಗ್ತಾ ಇದೆ ಆದ್ರೆ ಬಹುತೇಕವಾಗಿ ಆತ ಡಾರ್ಕ್ ವೆಬ್ ಅನ್ನ ಗೌಪ್ಯವಾಗಿ ಇಡ್ಲಿಕ್ಕೋಸ್ಕರ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಆಗಿರುವಂತಹ ಒಂದಷ್ಟು ಮೆಸೇಜ್ ಮತ್ತು ಡೇಟಿಂಗ್ ಕೆಲವೊಂದು ಆಪ್ ಗಳನ್ನ ಆತ ಬಳಸ್ಕೊಂಡಿದ್ದಾನೆ ಅಂತಹ ಆಪ್ ಗಳು ಬಹುತೇಕ ಕೆಲವು ಪೇಯ್ಡ್ ವರ್ಷನ್ ಗಳಾಗಿದ್ರೆ ಇನ್ನೊಂದಷ್ಟು ಫ್ರೀ ವರ್ಷನ್ ಗಳಾಗಿತ್ತು ಹಾಗಾಗಿ ಅದರ ಮೂಲಕವೇ ಆತನ ಸಂದೇಶಗಳು ಹೋಗಿರುವಂತ ಕಾರಣದಿಂದಾಗಿ ಪೊಲೀಸರು ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅದನ್ನ ಕೆಲವೊಂದು ಸೈಬರ್ ಎಕ್ಸ್ಪರ್ಟ್ ಗಳ ಮೂಲಕ ಅದನ್ನ ಟ್ರ್ಯಾಕ್ ಮಾಡುವಂತದ್ದು ಅದರ ಒಳಗಡೆ ಹೋಗಿ ಆತ ಯಾರ ಜೊತೆ ಮೆಸೇಜ್ ಮಾಡಿದ್ದಾನೆ ಯಾರ ಜೊತೆ ಆತನ ಸಂದೇಶಗಳು ಬಹುತೇಕ ರವಾನೆ ಆಗಿದೆ ಪ್ರತಿನಿತ್ಯ ಯಾರ ಜೊತೆ ಸಂಪರ್ಕದಲ್ಲಿದ್ದ ಅದು ಸಿಗ್ನಲ್ ಆಪ್ ಆಗಿರಬಹುದು ಮತ್ತು ಬೇರೆ ಬೇರೆ ಆಪ್ ಗಳ ಮೂಲಕ ಯಾರಿಗೂ ಸಿಗದಂತೆ ದಾಖಲೆಗಳನ್ನ ಆತ ಸಂಗ್ರಹ ಅಂದ್ರೆ ಯಾವುದು ಗೌಪ್ಯವಾಗಿ ಇಡುವ ಉದ್ದೇಶದಿಂದ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡಿದ್ದಾನೆ ಹಾಗಾಗಿ ಇದನ್ನ ಪತ್ತೆ ಹಚ್ಚುವಂತ ಕೆಲಸಗಳಾಗ್ತಾ ಇರುವಂತದ್ದು ಥ್ಯಾಂಕ್ ಯು ಭರತ್ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.